ಸಾಯೋವರೆಗೂ ನನ್ನ ಕೊನೆ ಕ್ಷಣ ಇರೋವರೆಗೂ ನಾನು ಡ್ಯಾನ್ಸ್ ಮಾಡೇ ಸಾಯಬೇಕು ಅಂತ ಆಸೆ ಇದೆ. ಸೀರಿಯಸ್ಲಿ ನನಗೆ ದೊಡ್ಡ ಆಸೆ, ನನಗೆ ಇನ್ನೇನು ಅಚೀವ್ಮೆಂಟು ನನಗೆ ಬೇಕಾಗಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾರೆ, ನೀವೇನು ಅಸೆಟ್ ಮಾಡಿದ್ದೀರಾ, ಏನು ಪ್ರಾಪರ್ಟಿ ತೊಗೊಂಡಿದ್ದೀರಾ, ಎಲ್ಲಿ ಫಾರ್ಮ್ ಹೌಸ್ ಮಾಡಿದ್ದೀರಾ, 10 ವರ್ಷದಿಂದ ಇಂಡಸ್ಟ್ರಿ ಇದ್ದೀರಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತ ಹೇಳಿ. ನಾನು ನನ್ನ ತಂದೆ ತಾಯಿಗೆ ನನ್ನ ಫ್ಯಾಮಿಲಿಗೆ ಕೊಟ್ಟಿರೋದೊಂದು ಅಸೆಟ್ ಅಂದರೆ 3,500 ಪ್ರಶಸ್ತಿ. ಮನೆಗೆ ಬಂದು ಕೂತ್ಕೊಂಡಾಗ ಸುತ್ತಮುತ್ತ ನೋಡಿದ್ರೆ ಒಂದು ಪ್ರಶಸ್ತಿ ಗೂಡು ಕಟ್ಟಿದ್ದೀನಿ. ಅದು ಒಂದೊಂದ್ಸಲ ನನಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಅಫ್ಕೋರ್ಸ್, ಯಾಕಂದರೆ ಗೊತ್ತು ನಾನು ಒಳ್ಳೆ ಪ್ರತಿಭಾ ಅಂದರೆ ನಾನು ಎಕ್ಸಾಗ್ಯುರೇಟ್ ಮಾಡಿ ಹೇಳ್ತಾ ಇಲ್ಲ, ಐ ನೋ ಐ ಕ್ಯಾನ್ ಪರ್ಫಾರ್ಮ್ ಎನಿ ಕ್ಯಾರೆಕ್ಟರ್ ಬಿಕಾಸ್ ನಾನು ರಂಗಭೂಮಿಯಿಂದ ಬಂದಿದ್ದು. ಸೊ ರಂಗಭೂಮಿ ನನಗೆ ಎಲ್ಲ ಹೇಳ್ಕೊಟ್ಟಿದೆ, ಕಸ ಗುಡಿಸೋದ್ರಿಂದ ಹಿಡಿದು ಡೈಲಾಗ್ ಮಾಡ್ಯುಲೇಷನಿಂದ ಹಿಡಿದು ಸ್ಟೇಜ್ನ ನಾವು ಹೇಗೆ ಆಕ್ಯುಪೈ ಮಾಡ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನನಗೆ ಫಸ್ಟ್ ಗುರುಗಳು ನನಗೆ ಭರತನಾಟ್ಯಂ ಯಾರು ಹೇಳ್ಕೊಟ್ಟಿದ್ರು, ನನ್ನ ಕ್ಲಾಸಿಂದ ಓಡಿಸಿದ್ರು. ಯಾಕಂದರೆ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದು ನನಗೆ ಅವ್ರಿಗೆ ಪ್ರೈಸ್ನ ತೋರಿಸಿದ್ದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ ಅಂತ ಎಕ್ಸೈಟೆಡ್ ಆಗಿದ್ದೆ. ಬಟ್ ನನ್ನ ಪರ್ಮಿಷನ್ ಇಲ್ಲದೆ ನೀನು ಯಾಕೆ ಸ್ಟೇಜ್ ಹತ್ತಿದೆ, ವಿತೌಟ್ ಮೈ ಪರ್ಮಿಷನ್ ನೀನು ಹೋಗಬಾರ್ದು, ನಿನ್ನ ಕ್ಲಾಸಿಗೆ ಬರಬೇಡ ನಾಳೆಯಿಂದ ಅಂತಂದರು. ಅಲ್ಲಿಂದ 2-3 ವರ್ಷ ನಾನು ಬರೀ ನಾನು ಅವ್ರ ಇವ್ರನ್ನ ನೋಡಿಕೊಂಡು ನಾನು ಓನ್ ಕಂಪೋಸ್ ಮಾಡಿಕೊಂಡು ನಾನು ಎಲ್ಲ ಕಲ್ತಿರೋ ಅಂತ ಒಂದಿದು. ಆ್ಯಂಡ್ ಈಗ ಖುಷಿಯಿಂದ ಹೇಳ್ಕೊಳ್ಬೋದಂದರೆ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ವಿತ್ ಇಟ್. ಅದಕ್ಕೆ ಆರ್ಯಭಟ್ಟ ಅವಾರ್ಡ್ ಬಂದಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ, ಆ್ಯಂಡ್ ಸಂವಾರ್ಡ್ ಇನ್ನೂ ತುಂಬ ಕನಸುಗಳಿದೆ. ಗೆಜ್ಜೆ ಅಂತ ಒಂದು ಡ್ಯಾನ್ಸ್ ಸ್ಟುಡಿಯೋ ಕೂಡ ಕಟ್ಟಿದ್ದೀನಿ, ಒಂದು ಚಿಕ್ಕ ಕೂಸು.